ಸ್ವಾಗತ, ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ಮುಂದುವರೆದ ಪೌರ ಕಾರ್ಮಿಕರ ಪ್ರತಿಭಟನೆ. ಉಲ್ಲಳ್ಳಿಯಲ್ಲಿ ಗ್ರಾಮೀಣ ದಸರಾ ಕಾರ್ಯಕ್ರಮ. ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ. ಮರಕ್ಕೆ ಬೈಕ್ ಡಿಕ್ಕಿ ಸವಾರ ಸ್ಥಳದಲ್ಲೇ ಸಾವು. ಯಾದಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ನೂತನ ಅಧ್ಯಕ್ಷರ ಆಯ್ಕೆ. ಮುಂದುವರೆದ ಪೌರ ಕಾರ್ಮಿಕರ ಪ್ರತಿಭಟನೆ. ಮೈಸೂರು ಮಹಾನಗರ ಪಾಲಿಕೆ ಎದುರು ಪೌರ ಕಾರ್ಮಿಕರು ನಡೆಸುತ್ತಿರುವ ಅನಿರ್ದಿಷ್ಟ ಅವಧಿ ಧರಣಿ 7ನೇ ದಿನವನ್ನು ಪೂರೈಸುತ್ತಿದೆ. ಸಚಿವರು ಅಧಿಕಾರಿಗಳು ಸಂಧಾನಕ್ಕೆ ಯತ್ನಿಸಿದರೂ ಸಂಧಾನ ವಿಫಲವಾಗಿದೆ. ಕಾಯಂ ಪೌರ ಕಾರ್ಮಿಕರುಗಳಷ್ಟೇ ನಿನ್ನೆಯಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ. ಇಂದು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಲಿದ್ದು, ಇದುವರೆಗೂ ಮಾತುಕತೆಯ ಯಾವುದೇ ಮಾಹಿತಿ ಲಭ್ಯವಾಗಿಲ್ಲ. ಇಂದು ಮಹಾನಗರ ಪಾಲಿಕೆ ಎದುರು ನಡೆದ ಪ್ರತಿಭಟನೆಯಲ್ಲಿ ಹುರಿಲಿಂಗ ಪೆದ್ದಿ ಮಠದ ಜ್ಞಾನಪ್ರಕಾಶ್ ಸ್ವಾಮೀಜಿಗಳು ಪಾಲ್ಗೊಂಡು ಪೌರ ಕಾರ್ಮಿಕರಿಗೆ ಬೆಂಬಲ ಸೂಚಿಸಿದ್ದಾರೆ. ಅವರು ನಗರದ ಕಸವನ್ನೆಲ್ಲ ಸ್ವಚ್ಛಗೊಳಿಸುತ್ತಿದ್ದಾರೆ. ಅವರಿಗೆ ಸಲ್ಲಬೇಕಾದುದು ಸರ್ಕಾರದಿಂದ ಸಿಗುವಂತಾಗಬೇಕು. ಮುಖ್ಯಮಂತ್ರಿಗಳು ಪೌರ ಕಾರ್ಮಿಕರ ಸಮಸ್ಯೆಯನ್ನು ಪರಿಹರಿಸಬೇಕೆಂದು ಒತ್ತಾಯಿಸಿದರು. ಹುಲ್ಲಳ್ಳಿಯಲ್ಲಿ ಗ್ರಾಮೀಣ ದಸರಾ ಕಾರ್ಯಕ್ರಮ. ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ಇಂದು ನಂಜನಗೂಡು ತಾಲೂಕಿನ ಎಲ್ಲಾ ಹೋಬಳಿಗಳಲ್ಲಿ ಗ್ರಾಮೀಣ ದಸರಾ ಕಾರ್ಯಕ್ರಮ ನಡೆಯಿತು. ನಾಡದೇವತೆ ಚಾಮುಂಡೇಶ್ವರಿ ದೇವಿಗೆ ಪೂಜೆ ಸಲ್ಲಿಸಿ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ನಂತರ ಪ್ರಗತಿಪರ ರೈತರಾದ ಕಡುಬೂರು ಮರಿಸ್ವಾಮಿ ಅವರು ಕಾರ್ಯಕ್ರಮ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸದಸ್ಯ ದಯಾನಂದ ಮೂರ್ತಿ, ಜಿಲ್ಲಾ ಪಂಚಾಯತಿ ಸದಸ್ಯ ಮಂಗಳ ಸೋಮಶೇಖರ್, ಉಪ ತಹಸೀಲ್ದಾರ್ ಪರಶಿವಮೂರ್ತಿ, ಪಿಎಸ್ಐ ಸಂದೀಪ್ ಕುಮಾರ್ ಇನ್ನಿತರರು ಹಾಜರಿದ್ದರು. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಜೀವನಾಡಿ ಕೃಷ್ಣರಾಜ ಸಾಗರ ಅಣೆಕಟ್ಟೆಯ ಸುತ್ತಮುತ್ತ ಅಕ್ರಮ ಗಣಿಗಾರಿಕೆ ನಡೆಯದಂತೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಪಟ್ಟಣದ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದರು. ಹೆದ್ದಾರಿಗೆ ಆಗಮಿಸಿದ ವೇದಿಕೆಯ ಕಾರ್ಯಕರ್ತರು ಈ ಕೂಡಲೇ ಕೆಆರ್ಎಸ್ ಸುತ್ತಮುತ್ತ ಮತ್ತು ಜಿಲ್ಲೆಯಲ್ಲಿ ನಡೆಯುತ್ತಿರುವ ಅಕ್ರಮ ಗಣಿಗಾರಿಕೆ ನಿಲ್ಲಿಸುವಂತೆ ಆಗ್ರಹಿಸಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಕೆಲಕಾಲ ಸಂಚಾರ ತಡೆದ ಪರಿಣಾಮ ಸಂಚಾರ ಅಸ್ತವ್ಯಸ್ತಗೊಂಡಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ್ದ ವೇದಿಕೆಯ ರಾಜ್ಯಾಧ್ಯಕ್ಷ ರಮೇಶ್ ಗೌಡ ಮಾತನಾಡಿ, ಕೆಆರ್ಎಸ್ ಸುತ್ತಮುತ್ತ ಅಕ್ರಮವಾಗಿ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವುದರಿಂದ ಕೆಆರ್ಎಸ್ ಅಣೆಕಟ್ಟೆಗೆ ಅಪಾಯವಾಗುವ ಸಾಧ್ಯತೆ ದಟ್ಟವಾಗಿದ್ದು ಕೆಆರ್ಎಸ್ ಅಣೆಕಟ್ಟೆಗೆ ತೊಂದರೆಯಾದರೆ ಮಂಡ್ಯ, ಮೈಸೂರು, ರಾಮನಗರ, ಬೆಂಗಳೂರು ಜಿಲ್ಲೆ ಸೇರಿದಂತೆ 16 ಜಿಲ್ಲೆಗಳಿಗೆ ಇದರಿಂದ ತೊಂದರೆಯಾಗುತ್ತದೆ ಮತ್ತು ಈ ಭಾಗದ ರೈತಾಪಿ ವರ್ಗದವರು ಕೆಆರ್ಎಸ್ ಅಣೆಕಟ್ಟನ್ನೇ ನಂಬಿ ಬೇಸಾಯ ಮಾಡುತ್ತಿದ್ದು ಈ ವೇಳೆ ಅಣೆಕಟ್ಟೆಗೆ ತೊಂದರೆಯಾದರೆ ತುಂಬ ಸಮಸ್ಯೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಉಸ್ತುವಾರಿ ಸಚಿವರು, ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡು ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ನಡೆಯದಂತೆ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ವೇದಿಕೆ ವತಿಯಿಂದ ರಾಜ್ಯವ್ಯಾಪ್ತಿ ಉಗ್ರ ಹೋರಾಟ ರೂಪಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಬಾಂಬೆಗೆ
ಅಡವಿಟ್ಟು KRS ಅನ್ನ ಕಟ್ಟಂತದ್ದು. ಇವತ್ತು KRS ಜಲಾಶಯ ಸುಮಾರು ಕರ್ನಾಟಕದ ಬೆಂಗಳೂರು ಸೇರಿದಂತೆ 5 ಜಿಲ್ಲೆಗೆ ನೀರು ಉಣಿಸುವಂಥ ಕೆಲಸ ಮಾಡ್ತಾ ಇದೆ. ಆ ಜಲಾಶಯದಿಂದ ಹರಿದು ತಮಿಳ್ನಾಡಿಗೂ ಕೂಡ ನೀರು ಸೇರಿ ಅಲ್ಲಿನ ಜನರು ಕೂಡ ನೀರನ್ನು ಕುಡಿತಾ ಇದ್ದಾರೆ. ಈ ಮಧ್ಯೆ ಜಲಾಶಯದ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅಕ್ರಮ ಗಣಿಗಾರಿಕೆಯನ್ನು ಮಾಡಿ ದೊಡ್ಡ ದೊಡ್ಡ ಸ್ಫೋಟಕಗಳನ್ನು ಸಿಡಿಸ್ತಾ ಇರೋದು ಜಲಾಶಯಕ್ಕೆ ಅಪಾಯ ಆಗಿದೆ ಅಂತೇಳಿ ಜಿಲ್ಲಾಡಳಿತದ ಬಹಳ ಪ್ರಮುಖವಾದಂಥ ಕ್ರಿಯಾಶಿಯವರು ವರದಿಯನ್ನು ಕೊಟ್ಟಿದ್ದರೂ ಕೂಡ ಪುಟ್ರಾಜುರವರು ಈ ಬಗ್ಗೆ ಗಂಭೀರವಾಗಿ ಕ್ರಮ ತಗೊಳ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ತೇವೆ. ಮತ್ತು ಇವತ್ತು ಜಿಲ್ಲಾಡಳಿತ ಒಂದು ಜಲಾಶಯ ಏನಾದ್ರು ನಾವು ಕಳ್ಕೊಂಡಿದ್ದೆ ಆದರೆ ಮುಂದಿನ ಪೀಳಿಗೆಗೆ ದೊಡ್ಡ ಒಂದು ಹೊಡೆತವನ್ನು ಕೊಟ್ಟಾಗ್ತದೆ. ನಾವು ಉಮಾಶಂಕರ್ ಅವರು ಹೇಳಿದ್ರು, ಭಾಳ ಗಂಭೀರವಾದಂಥ ವಿಚಾರವನ್ನು ಹೇಳಿದರು. ಇಡೀ ರಾಜ್ಯದ ಸಂಘಟನೆ ಮತ್ತು ಎಲ್ಲ ಮಂಡ್ಯ ಜಿಲ್ಲೆಯ ಎಲ್ಲ ಪ್ರಗತಿಪರ ರೈತಪರ ದಲಿತ ಪರ ಸಂಘಟನೆಗಳು ಒಡಗೂಡಿ ಗಣಿಗಾರಿಕೆಯನ್ನು ಮುತ್ತಿಗೆ ಹಾಕಬೇಕಾಗ್ತದೆ. ಇದಕ್ಕೆ ಕೊನೆ ಬಾರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಕೂಡಲೇ ಸ್ಫೋಟಕ ವಸ್ತುಗಳನ್ನು ವಶಪಡಿಸ್ಕೋಬೇಕು, ಸುತ್ತಮುತ್ತಲ ಜನರ ನೆಮ್ಮದಿಯನ್ನು ಕಾಪಾಡಬೇಕು, ಹಾಗೆ ಸುತ್ತಮುತ್ತ ಎಲ್ಲ ಮಾಲಿನ್ಯವನ್ನು ಕೂಡ ತಡೆಗಟ್ಟಬೇಕು. ಜನರ ಜಾನುವಾರುಗಳ ಬದುಕು ಅಸಹನೀಯ ಆಗ್ತಾ ಇದೆ. ದಿನನಿತ್ಯ ಅಲ್ಲಿ ಬಹಳ ಪ್ರಕ್ಷುಬ್ಧ ವಾತಾವರಣ ನೆಲೆಸಿದೆ. ಕೂಡಲೇ ಏನು ಜಿಲ್ಲಾಡಳಿತ ತಡೆಗಟ್ಟದೆ ಹೋದ್ರೆ ಉಗ್ರವಾದಂತ ಪ್ರತಿಭಟನೆ ಮಾಡೇ ಮಾಡಿ. ಮರಕ್ಕೆ ಬೈಕ್ ಟಿಕ್ಕಿ ಸವಾರ ಸ್ಥಳದಲ್ಲೇ ಸಾವು. ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಗಿ ಮತಕ್ಷೇತ್ರದ ಕಲಕೇರಿ ಸಮೀಪದ ಬಿಬಿ ಹಿಂಗಳಗಿ ಗ್ರಾಮದಿಂದ ಕೆರೊಟಗಿ ತಾಂಡಾಗೆ ತೆರಳುವಾಗ ತಿಳಗೋಳ ಕ್ರಾಸ್ನಲ್ಲಿ ಮರಕ್ಕೆ ಬೈಕ್ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಹಿಂಬದಿ ಸವಾರನಿಗೆ ಗಂಭೀರ ಗಾಯವಾಗಿದೆ. ಸಿಂದಗಿ ತಾಲೂಕಿನ ಕೆರೊಟಗಿ ತಾಂಡಾ ಗ್ರಾಮದ ಶಿವಕೂಬು ರಾಥೋಡ್ ಮೃತಪಟ್ಟ ದುರ್ದೈವಿ. ಅದೇ ಗ್ರಾಮದ ಹಿಂಬದಿ ಸವಾರ ಸುಭಾಷ್ ಬಾಬು ರಾಥೋಡ್ ಸ್ಥಿತಿ ಗಂಭೀರವಾಗಿದ್ದು ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನಾ ಸ್ಥಳಕ್ಕೆ ಕಲಕೇರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಲಕೇರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಯಾದಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷರ ಆಯ್ಕೆ. ಯಾದಗಿರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಶರಣಗೌಡ ಕಾಳಬೆಳೆಗುಂದಿ ಇಂದು ಅವರು ತಮ್ಮ ಅಭಿಮಾನಿಗಳ ಸಮ್ಮುಖದಲ್ಲಿ ಅಧಿಕಾರ ಸ್ವೀಕಾರ ಮಾಡಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನನ್ನನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧ್ಯಕ್ಷರಾಗಿ ಮಾಡಿದ ಎಲ್ಲರಿಗೂ ಅಭಿನಂದನೆಗಳು, ಹಾಗೂ ಜಿಲ್ಲೆಯ ರೈತರು ಸಾಲಕ್ಕೆ ಸಾಯಬಾರದು, ಸಾಲಕ್ಕೆ ಸಾವೇ ಪರಿಹಾರ ಅಲ್ಲ ಎಂದರು. ಇನ್ನು ರೈತರ ಸಂಕಷ್ಟಕ್ಕೆ ನಾನು ಕೈಗೂಡಿಸುತ್ತೇನೆ ಎಂದರು. ಅವರ ಅಭಿಮಾನಿಗಳು ಸಿಹಿ ತಿನ್ನಿಸಿ ಸಾಲು ಹೊದಿಸಿ ಸನ್ಮಾನಿಸಿದರು. ಪಕ್ಷದ ಹೈಕಮಾಂಡ್ ಮತ ಹಾಕಿದಂತ ನನ್ನ ಕಾರ್ಯಕರ್ತರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನನ್ನ ಚುನಾಯಿತ ಕಾರಣೀಭೂತರಾದ ನನ್ನ ಕ್ಷೇತ್ರದ ರೈತರಿಗೆ ಕೂಡ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕೆಲವೊಂದಿಷ್ಟು ರೈತರಿಗೆ ಆದಂಥ ಸಮಸ್ಯೆಗಳಾಗಿರ್ಬೋದು ಅಥವಾ ಏನು ಸ್ಪಂದಿಸಣೆ ಮಾಡ್ಬೇಕಂತ ಮಾಡಿದ್ರೆ ಏನೇನು ಹೊಸ ವಿಚಾರಗಳು ನಿಮ್ಮಲ್ಲಿದೆ ಅಂತ, ಬದಲಾವಣೆ ಏನಾದರೂ ಬಯಸ್ತೀರಿ? ಯಾವುದೇ ಸಮಸ್ಯೆ ಇದ್ದರೂ ಕೂಡ ರೈತರುಗಳಿಗೆ ನಾನು ಶ್ರಮಿಸ್ತೇನೆ. ಸರ್ಕಾರದ ಮೇಲಿಂದ ಬಂದಂಥ ಲಾಭದಾಯಕ ಏನಾದರೂ ಯೋಜನೆಗಳಿದ್ದರೆ ಅದು ಪ್ರಾಮಾಣಿಕವಾಗಿ ಅವರಿಗೆ ಮುಗಿಸ್ತಕ್ಕಂಥ ಕೆಲಸ ಮಾಡ್ತೀನಿ. ರೈತರು ಸಡನ್ಲಾಗಿ ರೈತರಿಗೆ ಮುಟ್ಟಂಗಿಲ್ಲ, ಅದರಿಂದಾಗಿ ಅವ್ರು ಏನು ಮಾಡ್ತಾರೆ, ಈಗ ಸ್ಟಾರ್ಟಿಂಗು ಜಾಸ್ತಿ ತೊಗೊಳಕ್ಕೆ ಹೇಳ್ತಾರೆ, ಆಮೇಲೆ ಕಡಿಮೆ ಮಾಡ್ತಾರೆ, ಮತ್ತು ಪೇಮೆಂಟು ಸಡನ್ಲಿ ಆಗಿ ಮೊನ್ನೆ ನೋಡಿ 10 ಕ್ವಿಂಟಲ್ ತೊಗೋಬೇಕಂತ ಹೇಳಿದ್ರು ತೊಗರಿ, ಇಮ್ಮಿಡಿಯೇಟಾಗಿ ಏನು ಮಾಡಿದ್ರು 5 ಕ್ವಿಂಟಲ್ಗೆ ಬಂದರು, ಆಮೇಲೆ 4 ಕ್ವಿಂಟಲ್ ಮಾಡಿದ್ರು. ಹಿಂಗಾಗಿ ಏನು ಮಾಡ್ತಾರೆ ಜನಗಳು ಇರ್ತಕ್ಕಂಥದ್ದು ಏನಾದ್ರೆ ಇಮ್ಮಿಡಿಯೇಟಾಗಿ ಇಲ್ಲಿಂದ ಮಾರಿ ಅವರು ತಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ನಾವು ನೋಡೋಣ, ಮುಂದೆ ಸ್ಟೇಟ್ ಬೋರ್ಡ್ ಮೆಂಬರ್ ಏನಾದರೂ ಅಲ್ಲಿ ಮೀಟಿಂಗಲ್ಲಿ ಚರ್ಚೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾತ್ರಿ ಜಿಲ್ಲೆಯಲ್ಲಿ ಕೆಲವು ರೈತರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಹೊತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.